ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನಲ್ ನಮಸ್ತೆ ಶ್ರೀ ಗಣೇಶ್ ಕಾರನಗೌಡ ಅವರ ಶುಭಂ ಕಾದಂಬರಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳು ನಾರ್ಮಲಿ ಶುಭಂ ಅಂದ್ರೆ ಅದು ಸಿನಿಮಾದ ಅಂತ್ಯಕ್ಕೆ ಹಾಕೋದು ಹಾಗಾಗದೆ ಇನ್ನೂ ಒಂದು ಎರಡು ಸಾವಿರ ಕೃತಿಗಳಾದರೂ ಅವರಿಂದ ಬರಲಿ ಅನ್ನೋದು ನನ್ನ ವೈಯಕ್ತಿಕ ಹಾರೈಕೆ ಅಂದರೆ ಅಂತ್ಯ ಆಗಬೇಕು ಅಂತಿಲ್ಲ ಅದೊಂದು ಆರಂಭ ಕೂಡ ಆಗಬಹುದು ಹಾಗೆ ಒಬ್ಬ ಸಿನೆ ಪತ್ರಕರ್ತರಾಗಿ ಯಾರೇ ಇರಬಹುದು ಸಿನಿಮಾಗಳ ಬಗ್ಗೆ ಸಿನಿಮಾ ವ್ಯಕ್ತಿಗಳ ಬಗ್ಗೆ ನಾಯಕರ ಬಗ್ಗೆ ನಾಯಕಿಯರ ಬಗ್ಗೆ ತಂತ್ರಜ್ಞರ ಬಗ್ಗೆ ಒಂದು ಹಬ್ಬೊಬ್ಬಾದರೆ ಒಂದು ವರ್ಷ ಬರಿಬಹುದು ಎರಡು ವರ್ಷ ಬರಿಬಹುದು ಏನಿರುತ್ತೆ ವರ್ಷಕ್ಕೆ ಒಂದು ನೋಟಿಸಬಲ್ ಸಿನಿಮಾ ಅಂತ ಒಂದು ಐದಾರು ಇರ್ತವೆ ಬಾಕಿ ಎಲ್ಲ ಏನು ಬರೆಯೋದು ಗೊತ್ತಾಗೋದಿಲ್ಲ ಇದಕ್ಕೆ ಕಡಿಮೆ ಅದಕ್ಕೆ ಜಾಸ್ತಿ ಅಂತ ಇಲ್ಲ ಎಲ್ಲದನ್ನೂ ಸಮ ಹಾಕಿ ತೂಗಬೇಕಾಗ್ತದೆ ವಿಮರ್ಶಕ್ಕಾಗಿ ಹಾಗೆ ನಲವತ್ತು ವರ್ಷಗಳ ಕಾಲ ಒಂದು ಒಂದು ಕನ್ನಡ ಚಿತ್ರರಂಗದ ಹೋಗುಗಳ ಬಗ್ಗೆ ಗಮನಿಸಿ ಸಿನಿಮಾಗಳನ್ನು ನೋಡಿ ಬರೆಯೋದು ಅಂದರೆ ಅದು ಸಾಹಸಣದ ಕೆಲಸ ಅಲ್ಲ ಅದು ಹರಸಾಹಸವೇ ಸರಿ ಮುಂಗಾರು ಮಳೆ ರಿಲೀಸ್ ಆದ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರೂ ಅವರೇ ಕರೆದು ಪತ್ರಕರ್ತರು ನಮಗೊಂದು ಪಾರ್ಟಿ ಕೊಡೋ ಥರ ಒಂದು ಹೂವು ಕೊಟ್ಟು ಸ್ವಾಗತಿಸಿದ್ರು ಮುಂಗಾರ ಚಿತ್ರತಂಡಗಳನ್ನು ಅದೇ ಅದು ಅವರ ನೇತೃತ್ವದಲ್ಲಿ ನಡೆದಿತ್ತು ನನಗೆ ತುಂಬ ಖುಷಿಯಾಗಿತ್ತು ಅವೆಲ್ಲ ಗೊತ್ತು ಇಲ್ಲಿನ ನಮಗೆ ಹೀಗೆಲ್ಲ ನಡೆಯುತ್ತೆ ಅಂತೆಲ್ಲ ಅದೊಂದು ವಿಶೇಷ ಆದರ ಪತ್ರಕರ್ತರ ಕಡೆಯಿಂದ ಸಿಕ್ಕಿದ್ದು ನನ್ನ ಮತ್ತು ನನ್ನ ತಂಡದ ಒಂದು ಪುಣ್ಯ ಅಂತ ಅನ್ಬೋದು ಹಾಗೆ ಇದು ನಾರ್ಮಲಿ ಸಿನಿಮಾ ಅಂದ ತಕ್ಷಣವೇ ಒಂದು ಗ್ಲಾಮರ್ ಪ್ರಪಂಚ ಗ್ಲಾಮರನ್ನೇ ಪೋಟ್ರೇ ಮಾಡ್ತಾ ಇರೋಕ್ಕಾಗೋದಿಲ್ಲ ಅದರಲ್ಲಿ ಒಂದು ಮಾನವೀಯ ಹೊಳಕು ಅಥವಾ ಮನುಷ್ಯತ್ವ ಮನುಷ್ಯತ್ವಕ್ಕೆ ಸಂಬಂಧಪಟ್ಟಂಗೆ ಏನೋ ಚಿಕ್ಕಪುಟ್ಟ ಡೀಟೇಲ್ಗಳನ್ನು ಒಂಚೂರು ಸಾಹಿತಿ ಥರನೂ ನೋಡಬೇಕಾಗ್ತದೆ ಅದು ಬರೀ ಪತ್ರಕರ್ತರ ಒಳನೋಟ ಇರೋದಿಲ್ಲ ಬರೆಯೋದ್ರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಸಾಹಿತಿಯ ಮನಸ್ಸು ಎದ್ ಕುತ್ಕೊಂಡಿಡುತ್ತೆ ಅವರ ಆರ್ಟಿಕಲ್ಗಳಲ್ಲಿ ಅದು ಅವರ ಅವರ ಕೃತಿಗಳ ವಿಶೇಷ ಅಂತ ಅನ್ಬಹುದು ಮತ್ತಷ್ಟು ಮಗದಷ್ಟು ಬರೀರಿ ಸರ್ ಒಬ್ಬ ಕನ್ನಡ ಓದುಗನಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದ ಮತ್ತು ಶುಭ ಕಾಮನೆಗಳು ತಮಗೆ ತಮ್ಮ ಕೃತಿಗಳ ಸಕಲ ಓದುಗರಿಗೂ ಒಂದು ಆನಂದ ಸಿಗಲಿ ತಮ್ಮ ಕೃತಿ ಎನ್ನುವುದು ನನ್ನ ಅಭಿಲಾಷೆ ನಮಸ್ತೆ ಈ ಲೇಖನವನ್ನು ಓದಲು ನೀವು ಹದಿನಾರು ವರ್ಷಗಳ ಹಿಂದಕ್ಕೆ ಮೈಂಡ್ಸೆಟ್ ಮಾಡಿಕೊಳ್ಳಬೇಕು ಏಕೆಂದರೆ ಇದನ್ನು ನಾನು ಬರೆದದ್ದು ಎರಡು ಸಾವಿರದ ಮೂರನೇ ಇಸುವಿಯಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯ ಸಿನಿ ವಿಜಯ ಸಪ್ಲಿಮೆಂಟಿನ ಮುಖಪುಟದ ಈ ಲೇಖನ ಪ್ರಕಟವಾದದ್ದು ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಮೂರರ ಸಂಚಿಕೆಯಲ್ಲಿ ಹಲೋ ವಿಜಯಲಕ್ಷ್ಮಿ ಇದ್ದಾರಾ ಎಂಬ ಟೈಟಲ್ನ ಲೇಖನದ ವಿವರ ಇಂತಿದೆ ಹಲೋ ಇದು ನಟಿ ವಿಜಯಲಕ್ಷ್ಮಿಯವರ ನಂಬರಾ ಹೌದು ಏನು ಬೇಕಾಗಿತ್ತು ಅವ್ರ ಜೊತೆ ಸ್ವಲ್ಪ ಮಾತಾಡೋದಿತ್ತು ಅವರಿಲ್ಲ ಚೆನ್ನೈಗೆ ಶಿಫ್ಟ್ ಆಗಿದ್ದಾರೆ ನೀವ್ಯಾರು ಮಾತಾಡೋದು ನಾನು ಅವ್ರ ಫಾದರ್ ಸುಂದರ್ ರಾಜ್ ಮಾತಾಡೋದು ಏನು ವಿಷಯ ಹೇಳಿಪ್ಪ ವಿಜಯಲಕ್ಷ್ಮಿಯವರು ಕನ್ನಡ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿದ್ದು ನಿಜವಾ ಒಂದರ್ಥದಲ್ಲಿ ನಿಜ ಮತ್ತೊಂದು ಅರ್ಥದಲ್ಲಿ ಸುಳ್ಳು ನಿಜ ಹೇಳಬೇಕು ಅಂದರೆ ಆಕೆ ಈಗ ಬೆಂಗಳೂರು ಬಿಟ್ಟು ಚೆನ್ನೈನಲ್ಲಿಯೇ ಸೆಟ್ಲಾಗಿದ್ದಾಳೆ ಆಕೆ ಕನ್ನಡದ ಸ್ಫುರದ್ರೂಪಿ ನಟಿ ನಾಗಮಂಡಲದ ಆಕೆಯ ಅಭಿನಯವನ್ನು ಮರೆಯೋದುಂಟ ಇಂಥ ಪ್ರತಿಭೆಯನ್ನು ಕನ್ನಡ ಚಿತ್ರರಂಗವೇಕೆ ಬಳಸಿಕೊಳ್ಳಲಿಲ್ಲ ಎಲ್ಲಿ ಎಡವಟ್ಟಾಯಿತು ಸುಂದರ್ಜಿ ನನ್ನನ್ನು ಇದೇ ಪ್ರಶ್ನೆ ಕಾಡ್ತಿದೆ ಇವರೇ ಒಳ್ಳೆಯ ನಟಿ ಅಂತಾರೆ ಒಳ್ಳೆಯ ಪ್ರತಿಭಾವಂತೆ ಅಂತಾರೆ ಆದರೂ ನಾಯಕಿಯ ಪಕ್ಕದಲ್ಲಿ ನಿಲ್ಲುವ ಪಾತ್ರವನ್ನು ಕೊಡಲು ಇವರಿಗೆ ಮನಸ್ಸಾದರೂ ಹೇಗೆ ಬರುತ್ತೋ ಹಾಗಿದ್ರೆ ಕನ್ನಡದಲ್ಲಿ ಅವಕಾಶವೇ ಇಲ್ಲ ಅಂತೀರೋ ಹಾಗೇನೂ ಇಲ್ಲ ಆದರೆ ಕಥೆ ಕೇಳಿದ್ರೆ ಸಿಟ್ಟಾಗ್ತಾರೆ ನಾನಂತೂ ನನಗಿಷ್ಟವಾಗದ ಪಾತ್ರವನ್ನು ಒಪ್ಪಲು ಬಿಡೋದಿಲ್ಲ ಕನ್ನಡದ ಮೇಲೆ ನಮಗೂ ಅಭಿಮಾನ ಇದೆ ಆದರೆ ಆ ಅಭಿಮಾನ ಹೊಟ್ಟೆ ತುಂಬಿಸೋದಿಲ್ಲ ಅಲ್ವೇ ಹೋಗಲಿ ತಮಿಳ್ನಾಡಲ್ಲಾದರೂ ಒಳ್ಳೆಯ ಅವಕಾಶ ಇದೆಯಾ ಅವಕಾಶವೇನೂ ಇದೆ ಇವರೇ ಆದರೆ ತುಂಬ ಪಾಲಿಟಿಕ್ಸು ನಿಜ ಹೇಳಬೇಕು ಅಂದರೆ ಕನ್ನಡದ ಹುಡುಗಿಯರು ಅವರಿಗೆ ಬೇಕಾಗಿಯೇ ಇಲ್ಲ ಹಿಂದಿಯಿಂದ ತೆಲುಗಿನಿಂದ ಕರೆಸ್ತಾರೆ ಪ್ರತಿಭೆಗೆ ತಕ್ಕ ಮನ್ನಣೆ ಎಲ್ಲಿದೆ ಹೇಳಿ ಸರ್ ಒಟ್ಟಿನಲ್ಲಿ ಪರಭಾಷೆಯವರೆಂಬ ತಾತ್ಸಾರದಿಂದಾಗಿ ನನ್ನ ಮಗಳು ಅಲ್ಲೂ ಅವಕಾಶದಿಂದ ವಂಚಿತಳಾಗ್ತಿದ್ದಾಳೆ ನೀವೇನು ಮಾಡ್ತಿದ್ದೀರಿ ಸರ್ ಸುಮ್ಮನೆ ಹಾಗೆ ಅವಳ ಜೊತೆಗಿದ್ದೇನೆ ಮಗಳ ಕಾಲ್ ಶೀಟು ಅಕೌಂಟು ನೋಡಿಕೊಂಡು ಹಾಯಾಗಿದ್ದೀನಿ ಚೆನ್ನೈನಲ್ಲಿ ಮನೆ ಮಾಡಿದ್ದೀರಾ ಮನೆ ಮಾಡಿಲ್ಲ ಇವಳಕ್ಕ ನನ್ನ ಹಿರಿಮಗಳು ಉಷಾ ಜೊತೆಗಿದ್ದೇವೆ ಫೋನ್ನಲ್ಲಿ ಮಾತಾಡಿದ್ದು ಇಷ್ಟೇ ಇದನ್ನೇ ಒಂದು ಐಟಮ್ ಮಾಡುವ ಧಾವಂತಕ್ಕೆ ಬಿದ್ದು ಫೋಟೋಗಾಗಿ ಮತ್ತೆ ಫೋನ್ ಮಾಡಿದರೆ ಸುಂದರ್ ರಾಜ್ ಫುಲ್ ಗರಂ ಸರ್ ನಿಮ್ಮದೊಂದು ಫೋಟೋ ಬೇಕಾಗಿತ್ತು ಪ್ಲೀಸ್ ಕೊಡ್ತೀರಾ ಅಯ್ಯೋ ಅದು ಯಾಕೆ ಬೆಳಗ್ಗೆಯಿಂದ ನಾನು ಬೆನ್ನು ಬಿದ್ದಿದ್ದೀರಾ ಮಿಸ್ಟರ್ ಇವರೇ ಸುಮ್ಮನೆ ತಲೆ ತಿಂತೀರಲ್ರಿ ನನ್ನ ಬಗ್ಗೆ ಬರೀರಿ ಅಂತ ನಾನೇ ನಿಮ್ಮನ್ನು ದುಂಬಾಲು ಬಿದ್ದನಾ ನಾನ್ಸೆನ್ಸ್ ವಿಜಯಲಕ್ಷ್ಮಿಯ ಪರ್ಮಿಷನ್ ಇಲ್ಲದೆ ನೀವು ಒಂದು ಅಕ್ಷರವನ್ನು ಬರೆಯುವಂತಿಲ್ಲ ಬಿ ಕೇರ್ಫುಲ್ ನಿಮ್ಮ ಬರವಣಿಗೆ ನಮ್ಮ ಹೊಟ್ಟೆ ತುಂಬಿಸುತ್ತಾ ನಮ್ಮ ನಮ್ಮ ಪಾಡಿಗೆ ಇರಲು ಬಿಡ್ತಿಲ್ವಲ್ಲ ಈ ಜನ ನಮ್ಮ ಪರ್ಮಿಷನ್ ಇಲ್ಲದೆ ಒಂದು ಅಕ್ಷರ ಬರೆದರೂ ನಾನು ಸುಮ್ಮನಿರೋದಿಲ್ಲ ಹುಷಾರ್ ಫೋನ್ ಕಟ್ ನಾನು ಕಂಗಾಲಾಗಿ ಕೂತುಬಿಟ್ಟೆ ಎಚ್ಚರವಾದದ್ದು ಸಂಪಾದಕರು ಎದುರು ಬಂದು ನಿಂತಾಗಲೇ ಚೆನ್ನೈಗೆ ಹೋದ ಮೇಲೆ ಏನಾಯಿತು ಒಮ್ಮೆ ಈ ಹೆಡ್ಡಿಂಗುಗಳ ಮೇಲೆ ಕಣ್ಣಾಡಿಸಿಬಿಡಿ ಗೃಹಸ್ಥಾಶ್ರಮದ ಹೊಸ್ತಿಲಲ್ಲಿ ಸೃಜನ್ ಲೋಕೇಶ್ ವಿಜಯಲಕ್ಷ್ಮಿ ಗುಪ್ತಗಾಮಿನಿಯಾಗಿ ಹರಿದು ಹರಳುಗಟ್ಟಿದ ಒಂದು ಅನನ್ಯ ಪ್ರೇಮ ಕಾವ್ಯ ಅಪ್ಸರೆಯಂಥ ಚೆಲುವೆ ನಮ್ಮ ಮನೆಗೆ ತಕ್ಕ ಒಡವೆ ಗಿರಿಜಾ ಲೋಕೇಶ್ ಆ ದಿವ್ಯ ಕ್ಷಣ ನನ್ನ ಜೀವನದಲ್ಲೂ ಬಂದಿತ್ತು ಸೃಜನ್ ಲೋಕೇಶ್ ಇವೆಲ್ಲ ರೂಪತಾರಾ ಎಂಬ ಜನಪ್ರಿಯ ಸಿನಿಮಾ ಪತ್ರಿಕೆಯಲ್ಲಿ ಪ್ರಕಟವಾದ ಲೇಖನದ ಹೆಡ್ಡಿಂಗುಗಳು ಸ್ವಾಮಿ ಆ ಪತ್ರಿಕೆಯಲ್ಲಿ ಮಾತ್ರವಲ್ಲ ಕನ್ನಡದ ಎಲ್ಲ ಪತ್ರಿಕೆಗಳಲ್ಲಿ ಪ್ರಕಟವಾದ ಸುದ್ದಿ ಇದು ಅಷ್ಟೇ ಯಾಕೆ ನಾನೇ ನನ್ನ ಆಗಿನ ಪತ್ರಿಕೆಯಲ್ಲಿ ಬರೆದದ್ದು ಉಂಟು ಆದರೆ ಅವುಗಳ ಕಾಪಿ ನನ್ನಲ್ಲಿಲ್ಲ ಇರುವ ರೂಪತಾರಾ ಪತ್ರಿಕೆಯ ಕಾಪಿಯನ್ನು ಇಲ್ಲಿ ಬಳಸಿಕೊಳ್ಳುತ್ತಿದ್ದೇನೆ ಇದೊಂದು ಅನಿರೀಕ್ಷಿತ ಬೆಳವಣಿಗೆ ವಿಜಯಲಕ್ಷ್ಮಿಯವರಿಗೆ ತಮಿಳು ಚಿತ್ರರಂಗದಲ್ಲಿ ಅವಕಾಶಗಳು ಹೆಚ್ಚಾಗಿದ್ದವೋ ಅಥವಾ ಕಮ್ಮಿಯಾಗಿದ್ದವೋ ಗೊತ್ತಿಲ್ಲ ಆದರೆ ಆ ಕಾಲದಲ್ಲಿ ಅವಕಾಶಗಳಿಗಾಗಿ ಸೈಕಲ್ ಹೊಡೆಯುತ್ತಿದ್ದ ಸೃಜನ್ ಲೋಕೇಶ್ ಈ ಚಂದುಳ್ಳಿ ಚೆಲುವೆಗೆ ಮರಳಾಗಿ ಬಿಟ್ಟಿದ್ದರು ಅಂತೂ ಚೆನ್ನೈನಲ್ಲೇ ಇವರಿಬ್ಬರ ನಿಶ್ಚಿತಾರ್ಥ ಅದ್ಧೂರಿಯಾಗಿಯೇ ನಡೆದು ಹೋಯಿತು ಇಷ್ಟಕ್ಕೂ ಸೃಜನ್ ಲೋಕೇಶ್ ಈ ಖೆಡ್ಡಾಗೆ ಬಿದ್ದ ಕಥೆಯನ್ನು ಅವರ ಬಾಯಲ್ಲೇ ಕೇಳಿ ವಿಜಯಲಕ್ಷ್ಮಿ ಮೊದಲು ಭೇಟಿಯಾದದ್ದು ಸಾವಿತ್ರಿ ಧಾರಾವಾಹಿ ಸಂದರ್ಭದಲ್ಲಿ ನಾನು ಈ ಸೀರಿಯಲ್ನಲ್ಲಿ ಅಭಿನಯಿಸ್ತೇನೆ ಅಂತ ಗೊತ್ತಾದದ್ದೇ ಕೊನೆ ಗಳಿಗೆಯಲ್ಲಿ ಉಳಿದಂತೆ ಇದರಲ್ಲಿ ಯಾವ್ಯಾವ ಕಲಾವಿದರು ನಟಿಸ್ತಾರೆ ನಾಯಕಿ ಯಾರು ಅಂತಾನೆ ಗೊತ್ತಿರಲಿಲ್ಲ ಈ ಧಾರಾವಾಹಿ ಆರಂಭಕ್ಕೂ ಮೊದಲು ಒಂದು ಪತ್ರಿಕಾಗೋಷ್ಠಿ ಇತ್ತು ಅಲ್ಲಿಗೆ ವಿಜಯಲಕ್ಷ್ಮಿ ಬಂದಿದ್ದರು ಆಕೆಯ ಟ್ರ್ಯಾಕೇ ಬೇರೆ ನನ್ನ ಟ್ರ್ಯಾಕೇ ಬೇರೆ ಆದರೆ ಮೂವತ್ತು ಎಪಿಸೋಡ್ ಆದಮೇಲೆ ನಾನು ಮತ್ತು ಆಕೆ ಒಂದೇ ಟ್ರ್ಯಾಕ್ಗೆ ಬಂದಿದ್ವಿ ದುರಂತವೆಂದರೆ ನಲವತ್ತೈದನೇ ಎಪಿಸೋಡ್ವರೆಗೂ ತೆವಳುತ್ತಾ ಬಂದ ಪ್ರಾಜೆಕ್ಟ್ ನಡುವೆ ನಿಂತೇ ಹೋಯಿತು ನನಗೆ ಆಘಾತ ಅವಳಿಗೂ ಆಘಾತ ಆಶ್ಚರ್ಯದ ಸಂಗತಿ ಎಂದರೆ ಆ ಧಾರಾವಾಹಿ ನಿಂತಿದ್ದು ನನ್ನ ಮತ್ತು ವಿಜಯಲಕ್ಷ್ಮಿ ಮದುವೆ ದೃಶ್ಯದಲ್ಲಿ ದೇವರು ದೊಡ್ಡವನು ತಕ್ಷಣವೇ ಬಾಲ್ಚಂದರ್ ತಮ್ಮ ಎದಿರ್ ನೀಚಲ್ ತಮಿಳು ಧಾರಾವಾಹಿಗಾಗಿ ನನ್ನನ್ನು ಕರೆದರು ಒಪ್ಪಿಕೊಂಡೆ ಆ ಧಾರಾವಾಹಿಯ ನಾಯಕಿ ಇದೇ ವಿಜಯಲಕ್ಷ್ಮಿ ಆದರೆ ಶೂಟಿಂಗ್ನ ಹೊರಗಡೆ ನಮ್ಮಲ್ಲಿ ಅಂಥ ಸಲಿಗೆ ಇರಲಿಲ್ಲ ನನ್ನ ತಂದೆ ತೀರ್ಕೊಂಡಾಗ ಆಕೆ ಸಂತಾಪ ಸೂಚಿಸಿದ್ದಳು ಆಕೆಯ ತಂದೆ ತೀರ್ಕೊಂಡಾಗ ನಾನು ಅವ್ರ ಮನೆಗೆ ಹೋಗಿ ಕೊನೆಯ ದರ್ಶನ ಮಾಡಿ ಬಂದಿದ್ದೆ ತಂದೆ ಅಂದರೆ ಆಕೆಗೆ ಪ್ರಾಣ ಹೀಗಾಗಿ ತುಂಬ ಅಪ್ಸೆಟ್ ಆಗಿದ್ಲು ನಾನು ಆಗಾಗ ಫೋನ್ ಮಾಡಿ ಸಾಂತ್ವನ ಹೇಳ್ತಿದ್ದೆ ಇದರ ಹೊರತಾಗಿ ಬೇರೆ ಯಾವ ಭಾವನೆಯೂ ಇರಲಿಲ್ಲವೆನ್ನಲಾರೆ ಏಕೆಂದರೆ ಏ ಹುಡುಗಿ ನೀನಂದರೆ ನನಗಿಷ್ಟ ಕಣೆ ಅಂತ ಹೇಳುವ ಮನಸ್ಸಾಗುತ್ತಿತ್ತು ಆದರೆ ಧೈರ್ಯ ಸಾಲದು ಆಕೆಗೂ ಇದೇ ಭಾವನೆ ಇತ್ತಂತೆ ಒಂದು ದಿನ ತಡೆಯಲಾರದೆ ಇಬ್ಬರು ಒಂದು ತೀರ್ಮಾನಕ್ಕೆ ಬಂದವರಂತೆ ಪರಸ್ಪರ ಪ್ರೀತಿಯನ್ನು ಹಂಚಿಕೊಂಡು ಮದುವೆಯ ನಿರ್ಧಾರಕ್ಕೆ ಬಂದೇ ಬಿಟ್ವಿ ನಂತರ ಅಮ್ಮನಿಗೆ ಹೇಳಿಕೊಂಡೆ ಆಕೆಗೆ ಆಶ್ಚರ್ಯ ಶಾಕ್ ಆಮೇಲೆ ಎಲ್ಲವೂ ಸಲೀಸು ಇನ್ನೂ ನಿಶ್ಚಿತಾರ್ಥದ ವಿಚಾರ ನನಗೇ ಗೊತ್ತಿಲ್ಲದಂತೆ ಅದು ನಡೆದೇ ಹೋಯಿತು ಎರಡು ಸಾವಿರದ ಏಳನೇ ಇಸ್ವಿಯ ಮಾರ್ಚ್ ಇಪ್ಪತ್ತೈದಕ್ಕೆ ನನ್ನ ಮತ್ತು ವಿಜಯಲಕ್ಷ್ಮಿಯ ವಿವಾಹ ಸಮಾರಂಭ ನಡೆಯುವುದೆಂದು ತೀರ್ಮಾನವಾಯಿತು ಎಂದು ಹೇಳಿ ಸೃಜನ್ ಲೋಕೇಶ್ ಮಾತು ಮುಗಿಸಿದ್ದರು ಆದರೆ ನಡುವೆ ಏನು ನಡೆಯಿತು ಮದುವೆ ಮುರಿದು ಬಿದ್ದದ್ದು ಯಾಕೆ ಅಷ್ಟೆಲ್ಲ ಅದ್ದೂರಿಯಾಗಿ ನಡೆದ ನಿಶ್ಚಿತಾರ್ಥ ದಿನದಂದೇ ಯಾರೋ ಹುಳಿ ಹಿಂಡಿದರ ಗೊತ್ತಿಲ್ಲ ತೀರಾ ಹತ್ತಿರದವರಾಗಿದ್ದುದರಿಂದ ಈ ಬಗ್ಗೆ ಕೇಳಲು ಸಂಕೋಚವೋ ಏನೋ ಅಂತೂ ನಾನು ಈ ಬಗ್ಗೆ ಸೃಜನ್ ಜೊತೆಗಾಗಲಿ ಗಿರ್ಜಾ ಲೋಕೇಶ್ ಅವರ ಜೊತೆಗಾಗಲಿ ಮಾತಾಡಲು ಮುಜುಗರ ಪಟ್ಟೆ ಈ ಮದುವೆ ಮುರಿದು ಬಿದ್ದ ನಂತರ ಸೃಜನ್ ಬೇರೊಂದು ಸಂಬಂಧ ಹುಡುಕಿ ಮದುವೆಯಾದರು ಮಗುವೂ ಆಯಿತು ಈಗ ಸೃಜನ್ ಜಗದ್ವಿಖ್ಯಾತ ಕಲಾವಿದರಾಗಿ ಬೆಳೆದು ಬಿಟ್ಟಿದ್ದಾರೆ ಮಜಾ ಟಾಕೀಸ್ ಇವರ ವೃತ್ತಿ ಬದುಕನ್ನೇ ಬದಲಾಯಿಸಿಬಿಟ್ಟಿದೆ ದೊಡ್ಡ ಕನಸಿನ ಸೃಜ ಈಗ ದೊಡ್ಡ ಕುಳ ಆದರೆ ಇಲ್ಲಿಗೆ ಒಂದು ಹಂತದ ವಿವರವನ್ನು ಕೊನೆಗೊಳಿಸಿ ಮತ್ತೊಂದು ಹಂತಕ್ಕೆ ಬರುತ್ತಿದ್ದೇನೆ ಇದು ಯಥಾಪ್ರಕಾರ ಚದುರಿದ ಚಿತ್ರಗಳು ಅಂಕಣಕ್ಕೆ ಹತ್ತಿರವಾದ ಸಬ್ಜೆಕ್ಟ್ ಆಶ್ಚರ್ಯ ಆಘಾತ ಎರಡೂ ಏಕಕಾಲದಲ್ಲಿ ಅಟ್ಯಾಕ್ ಮಾಡಿತು ರಂಗಣ್ಣನ ಟಿವಿಯಲ್ಲಿ ನಾಗಮಂಡಲದ ವಿಜಯಲಕ್ಷ್ಮಿ ನಿಜವೋ ಸುಳ್ಳೋ ಕಣ್ಣುಜ್ಜಿಕೊಂಡೆ ನಿಜ ಸಂಶಯವೇ ಬೇಡ ಸುರಸುಂದರಾಂಗಿ ಮುಗ್ಧ ಚಲುವೆ ಆಗ ತಾನೇ ತಲೆಗೆ ಎಣ್ಣೆ ಹಚ್ಚಿ ಬಿಸಿ ಬಿಸಿ ಸ್ನಾನ ಮುಗಿಸಿ ಬಂದ ಫ್ರೆಶ್ನೆಸ್ ವಯೋಸಹಜವಾಗಿ ಸ್ವಲ್ಪ ದಪ್ಪಗಾಗಿರುವುದನ್ನು ಬಿಟ್ಟರೆ ಅದೇ ಮುಗ್ಧ ಸ್ನಿಗ್ಧ ಸೌಂದರ್ಯ ವಿಜಯಲಕ್ಷ್ಮಿ ಆಕಾರದಲ್ಲಿ ಬದಲಾಗದಿರಬಹುದು ಆದರೆ ಬದುಕು ಮಾತ್ರ ವಿಕಾರವಾಗಿ ಬಿಟ್ಟಿದೆ ಆಕೆ ಅಳುತ್ತಿದ್ದಳು ಅತ್ತಾಗಲೂ ಚೆಂದ ಕಂಡರೆ ಅದು ನಿಜವಾದ ಸೌಂದರ್ಯ ಕಣ್ಣಂಚಿನ ಕಣ್ಣೀರು ಕಂಡೂ ಕಾಣದಂತೆ ಇಣುಕು ಹಾಕಿ ಮರೆಯಾಗುತ್ತಿತ್ತು ಬದುಕು ಪಾಠ ಕಲಿಸಿದೆ ಅಪ್ಪ ಅಮ್ಮ ಕಾಲವಾಗಿದ್ದಾರೆ ಈಕೆ ಅನಾಥೇಯ ಅಲ್ಲ ಜೊತೆಗೆ ಸೋದರಿ ಉಷಾ ಇದ್ದಾರೆ ಈಕೆಯೂ ನಾಗಮಂಡಲದಲ್ಲಿ ಒಂದು ಪುಟ್ಟ ಪಾತ್ರ ನಿರ್ವಹಿಸಿದ್ದಾರೆ ಆದರೂ ಏನೋ ಕೊರತೆ ಏನೋ ಕೊರಗು ಮನದಾಳದ ನೋವುಗಳೆಲ್ಲವನ್ನೂ ರಂಗಣ್ಣನ ಟಿವಿಯಲ್ಲಿ ಬಹಿರಂಗಗೊಳಿಸುತ್ತಿದ್ದಳು ಚಲುವೆ ಬೆಂಗಳೂರಲ್ಲೊಂದು ಮನೆಯಿಲ್ಲ ವಾಸಕ್ಕೊಂದು ಗೂಡು ಬೇಕು ದುಡ್ಡಿಲ್ಲದೆ ಬದುಕು ನಡೆಯೋಲ್ಲ ಊಟಕ್ಕೂ ಪರದಾಡುವಂಥ ದುಸ್ಥಿತಿ ನಿರ್ಮಾಣವಾಗಿದೆ ಹಣ ಬೇಕು ಆರೋಗ್ಯ ಕೂಡ ಮೊದಲಿನಂತಿಲ್ಲ ಆಸ್ಪತ್ರೆ ಬಿಲ್ಲು ಕಟ್ಟುವವರು ಬೇಕು ಹೀಗೆ ಸಾಗಿತ್ತು ಬೇಕುಗಳ ಪಟ್ಟಿ ಆಗ ಶರವಣ ಎಂಬ ಹೆಸರಿನ ಜ್ಯುವೆಲರ್ ಮುಖ ಕಾಣಿಸಿಕೊಂಡಿತು ಕಿರುತೆರೆಯ ಮೇಲೆ ಇಡೀ ಜಗತ್ತಿಗೆ ತಾನೊಬ್ಬನೇ ಕರ್ಣ ಎಂಬಂತೆ ಫೋಸು ಕೊಡುತ್ತಾ ಶರವಣ ಹೇಳಿದ ಆಕೆ ಬಯಸೋದಾದರೆ ನಾನು ಮನೆ ಕೊಡಿಸ್ತೇನೆ ಊಟ ಕೊಡಿಸ್ತೇನೆ ಉದ್ಯೋಗ ಕೊಡಿಸ್ತೇನೆ ಈ ಘೋಷಣೆಯನ್ನು ಆಲಿಸಿದ ಕೆಲವರು ವ್ಯಾಕ್ ಅಂದರು ಇನ್ನು ಕೆಲವರು ಚಾನೆಲ್ ಬದಲಾಯಿಸಿದರು ಏನೇ ಇರಲಿ ಒಂದಷ್ಟು ಸಹಾಯದ ಭರವಸೆ ಸಿಕ್ಕಿದ್ದಂತೂ ನಿಜ ಇದು ಕಿರುತೆರೆಯ ಕಥೆಯಾದರೆ ಫೇಸ್ಬುಕ್ನ ಕತೆ ವಿಜಯಲಕ್ಷ್ಮಿಯ ಬದುಕಿನ ಮತ್ತೊಂದು ಮುಖವನ್ನು ತೆರೆದಿಡುತ್ತದೆ ಒಂದರಲ್ಲಿ ಈಕೆ ಮಾತಾಡುತ್ತಿದ್ದಳು ಯಾರೂ ಯಾಕೆ ನನ್ನನ್ನು ವಿಚಾರಿಸ್ತಿಲ್ಲ ನನ್ನ ಬದುಕು ನರಕವಾಗಿದೆ ನನಗೆ ಯಾರೂ ಇಲ್ಲ ಇರುವ ಅಕ್ಕ ಉಷಾ ಸುಸ್ತಾಗಿ ಕೂತಿದ್ದಾಳೆ ನಾನು ಖಾಯಿಲೆಯ ಕಾರಣಕ್ಕೆ ಆಸ್ಪತ್ರೆ ಪಾಲಾಗಿದ್ದೇನೆ ಬಿಲ್ ಕೊಡದಿದ್ದರೆ ಆಸ್ಪತ್ರೆಯಿಂದ ಆಚೆ ಬರುವುದು ಹೇಗೆ ಆ ಮೊತ್ತವೇ ಒಂದು ಲಕ್ಷ ನನ್ನ ಕೈಯಲ್ಲಿ ನಯಾ ಪೈಸೆ ಇಲ್ಲ ಏನು ಮಾಡಲಿ ಎಲ್ಲಿಗೆ ಹೋಗಲಿ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ನಟಿಸಲು ಆಫರ್ ಬರ್ತಿದೆ ಆದರೆ ನಾನು ರೋಗಿಯಾಗಿ ಬಿಟ್ಟಿದ್ದೇನೆ ಕ್ಯಾಮ್ರಾ ಮುಂದೆ ನಿಲ್ಲಲಾದರೂ ಎನರ್ಜಿ ಬೇಡವೆ ನಾನು ಬಿ ಪಿ ಶುಗರ್ನಿಂದ ಸಾಯ್ತಿದ್ದೇನೆ ಯಾರಾದರೂ ಸಹಾಯ ಮಾಡಬಾರ್ದಾ ಲಕ್ಷಾಂತರ ಮಂದಿಯನ್ನು ರಂಜಿಸಿದ್ದವಳು ನಾನು ನನ್ನಂಥ ಕಲಾವಿದೆಯ ಸಹಾಯಕ್ಕೆ ಯಾರೂ ಬರ್ತಾ ಇಲ್ಲ ಯಾಕೆ ನನ್ನ ಮೇಲೆ ಕರುಣೆ ತೋರಿಸಿದ್ದು ಸುದೀಪ್ ಒಬ್ಬರು ಮಾತ್ರ ಅವರಿಗೆ ಕಾಣಿಸೋ ನಾನು ಬೇರೆ ನಟರಿಗೆ ಕಾಣಿಸುವುದಿಲ್ಲ ಶಿವಣ್ಣ ಪುನೀತ್ ದರ್ಶನ್ ಯಶ್ ಇವರೆಲ್ಲ ಎಲ್ಲಿ ಹೋದರು ನನ್ನ ಮೇಲೆ ಇವರಿಗೇಕಿಲ್ಲ ಕರುಣೆ ಹೋಗಲಿ ಸತ್ತಿದ್ದೀಯಾ ಬದುಕಿದೀಯಾ ಅಂತನಾದರೂ ಕೇಳಬಹುದಿತ್ತಲ್ಲ ನಾನು ನಿಮ್ಮ ಮನೆ ಮಗಳಲ್ವೇ ಯಾಕಿ ತಾತ್ಸಾರ ಹೀಗೇ ಸಾಗುತ್ತದೆ ವಿಜಯಲಕ್ಷ್ಮಿ ಗೋಗರ್ತ ಫೇಸ್ಬುಕ್ನಲ್ಲಿ ವಿಜಯಲಕ್ಷ್ಮಿ ಹೀಗೆ ಗೊಳೋ ಅಂತ ಅಳತಿದ್ದರೆ ಆ ಕಡೆ ಈಕೆಯ ಅಕ್ಕ ಉಷಾ ತಾನೇನು ಕಮ್ಮಿ ಎನ್ನುವಂತೆ ತಲೆ ಮೇಲೆ ಕೂಲಿಂಗ್ ಗ್ಲಾಸ್ ಏರಿಸಿಕೊಂಡು ಮತ್ತದೇ ಗೋಳಿನ ಕಥೆಯನ್ನು ಮುಂದುವರಿಸಿದ್ದಾಳೆ ಹಾಂ ಸದ್ಯಕ್ಕೆ ಇಲ್ಲಿಗೆ ಬಂದು ನಿಂತಿದೆ ಕಲಾವಿದೆಯರಿಬ್ಬರ ಗೋಳಿನ ಬಾಳಿನ ಕಥೆ ಒಂದು ಕಾಲದ ಬೇಡಿಕೆಯ ನಟಿಯಾಗಿದ್ದ ವಿಜಯಲಕ್ಷ್ಮಿ ಬದುಕು ಈಗ ಮೂರಾ ಬಟ್ಟೆಯಾಗಿದೆ ನಿಮಗೆ ನೆನಪಿರಲಿ ಕಿರುತೆರೆಯ ಸಂದರ್ಶಕರು ಅಪ್ಪಿತಪ್ಪಿ ಕೂಡ ವಿಜಯಲಕ್ಷ್ಮಿಯ ಮದುವೆ ನಿಶ್ಚಿತಾರ್ಥ ಬಗ್ಗೆ ಪ್ರಶ್ನೆ ಕೇಳಲೇ ಇಲ್ಲ ಸೃಜನ್ ಲೋಕೇಶ್ ಜೊತೆ ಸಪ್ತಪದಿ ತುಳಿಯಬೇಕಾದ ಸದವಕಾಶದಿಂದ ಈಕೆ ಯಾಕೆ ವಂಚಿತಳಾದಳು ಎನ್ನುವ ಬಗ್ಗೆ ಯಾರೆಂದರೆ ಯಾರೂ ವಿಚಾರಿಸಲಿಲ್ಲಬೇಕೆ ಅಂತೂ ಗೋಳು ಮುಂದುವರೆದಿದೆ ಮದುವೆಯಿಂದ ಮಸಣದ ಹಾದಿ ಹಿಡಿದಿದೆಯೇ ಭೂತಕಾಲದ ಮಹಾತಾರೆಯೊಬ್ಬಳ ಬದುಕು ಇದು ಜೀವ ಇದುವೇ ಜೀವನ